ರಾಮ ಹಾಗೂ ಲಕ್ಷ್ಮಣ ಹೇಗೆ ಸಾವನ್ನಪ್ಪಿದ್ರು ಎಂಬುದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಹೇಗೆ ಅನ್ನೋದನ್ನು ನಾವು ಹೇಳ್ತೀವಿ ಕೇಳಿ ರಾವಣನನ್ನ ಕೊಂದು ರಾಮ ಮರಳಿ ಅಯೋಧ್ಯೆಗೆ ಬರ್ತಾನೆ ಆಗ ಎಲ್ಲರೂ ಸಂತೋಷದಿಂದ ಸಂಭ್ರಮಿಸ್ತಾರೆ ಆಗ ರಾಮ ಸೀತೆಗೆ ಅಗ್ನಿ ಪರೀಕ್ಷೆಯನ್ನ ಮಾಡ್ತಾನೆ ಅದರಿಂದ ಸೀತೆಯನ್ನ ಪವಿತ್ರಳು ಎಂದು ಪರಿಗಣಿಸ್ತಾನೆ ರಾವಣನ ಬಳಿ ಇದ್ದಾಗ ಸೀತೆ ತನ್ನ ಪವಿತ್ರತೆ ಕಳೆದುಕೊಂಡಿದ್ದಾಳೆ ಎಂಬ ಅಗಸನ ಮಾತನ್ನ ಗಣನೆಗೆ ತೆಗೆದುಕೊಂಡ ರಾಮ ಸೀತೆಯನ್ನ ಕಾಡಿಗೆ ಕಳುಹಿಸ್ತಾನೆ ಆಗ ಅರಣ್ಯದಲ್ಲಿ ವಾಲ್ಮೀಕಿರವರ ಆಶ್ರಮದಲ್ಲಿ ಸೀತೆ ಆಶ್ರಯ ಪಡಿತಾಳೆ ಅಲ್ಲಿ ಸೀತೆಗೆ ಲವ ಮತ್ತು ಕುಶ ಎಂಬ ಅವಳಿ ಮಕ್ಕಳು ಜನಿಸ್ತಾರೆ ಸೀತೆ ತನ್ನ ತಾಯಿಯಾದ ಭೂದೇವಿಗೆ ತನ್ನಲ್ಲಿ ಸೇರಿಸಿಕೊಳ್ಳುವಂತೆ ಬೇಡಿಕೊಳ್ತಾಳೆ ಆಗ ಸೀತೆಯನ್ನ ಭೂದೇವಿ ತನ್ನೊಳಗೆ ಸೇರಿಸಿಕೊಳ್ತಾಳೆ ಅಲ್ಲಿಗೆ ಸೀತೆಯ ಜೀವನ ಕೊನೆಯಾಗುತ್ತೆ ಒಂದು ಬಾರಿ ರಾಮನನ್ನ ಭೇಟಿ ಮಾಡಲು ದುರ್ವಾಸ ಮುನಿಗಳು ಬರ್ತಾರೆ ಆದ್ರೆ ಲಕ್ಷ್ಮಣ ಅವರನ್ನ ತಡಿತಾನೆ ಒಳಗೆ ಬಿಡದಿದ್ರೆ ಅಯೋಧ್ಯೆಯನ್ನ ಅಗ್ನಿಗೆ ಆಹುತಿ ಮಾಡ್ತೇನೆ ಎಂದು ಎಚ್ಚರಿಸ್ತಾರೆ ಈ ಮಾತಿಗೆ ಹೆದರಿದ ಲಕ್ಷ್ಮಣ ಅವರನ್ನ ಒಳಗೆ ಬಿಡ್ತಾನೆ ಇದರಿಂದ ಕೋಪಗೊಂಡ ರಾಮ ಲಕ್ಷ್ಮಣನ ಕೇಳಲು ಬರುವಷ್ಟರಲ್ಲಿ ಲಕ್ಷ್ಮಣ ಅಣ್ಣನ ಮಾತಿಗೆ ಮೀರಿದ ತಪ್ಪಿಗೆ ಅಲ್ಲಿಯೇ ಪಕ್ಕದಲ್ಲಿದ್ದ ಸರಿಯೂ ನದಿಗೆ ಹಾರಿ ಪ್ರಾಣ ಬಿಟ್ಟಿರ್ತಾನೆ ತಮ್ಮನ ಸಾವನ್ನ ಕಂಡ ರಾಮ ದುಃಖ ತಡೆಯಲಾಗದೆ ಅದೇ ನದಿಗೆ ಹಾರಿ ತಾನು ಕೂಡ ಸಾಯ್ತಾನೆ ಹೀಗೆ ಇಬ್ಬರು ಮರಣ ಹೊಂದಿದರೆಂದು ಹಲವು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ